ಎಲ್ಲರಿಗೂ ನಮಸ್ತೆ. ಇದು ಲವಕುಶರ ಇನ್ನೊಂದು ಕತೆ. ತಂದೆಯ ಜೊತೆ ಯುದ್ಧಕ್ಕಿಳಿದ ಮಕ್ಕಳು, ಇದು ಲವಕುಶರನ್ನು ಶ್ರೀರಾಮ ಭೇಟಿಯಾದ ಕತೆ. ರಾಮ ಗರ್ಭಿಣಿ ಸೀತೆಯನ್ನು ಕಾಡಿಗೆ ಕಳುಹಿಸಿದ ನಂತರ ನಡೆದ ಕೆಲ ಘಟನೆಗಳು ರಾಮನಿಗೆ ಗೊತ್ತಿರುವುದಿಲ್ಲ. ಮುಖ್ಯವಾಗಿ ಮಕ್ಕಳು ಹುಟ್ಟಿರುವ ಬಗ್ಗೆ ಸಹ ಗೊತ್ತಿರುವುದಿಲ್ಲ. ಆದರೆ ಸ್ವಲ್ಪ ವರ್ಷದ ನಂತರ ರಾಮರಾಜ್ಯ ಬಹಳ ಪ್ರಸಿದ್ಧವಾಗ್ತದೆ. ಕುದುರೆ ಕಟ್ಟಿದ ಬಾಲಕರು, ಒಂದು ಸಲ ರಾಮ ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಯಾಗವನ್ನು ಮಾಡುವಾಗ ಕುದುರೆಯನ್ನು ಎಲ್ಲ ರಾಜ್ಯಕ್ಕೆ ಬಿಡಲಾಗುತ್ತದೆ. ಯಾರು ಕುದುರೆಯನ್ನು ಹಿಡಿದು ಕಟ್ಟುತ್ತಾರೋ ಅವರು ರಾಮನ ಸೈನ್ಯದ ಜೊತೆ ಯುದ್ಧ ಮಾಡಿ ಗೆಲ್ಲಬೇಕಿತ್ತು. ಇಲ್ಲದಿದ್ದರೆ ಕಾಣಿಕೆ ಒಪ್ಪಿಸಬೇಕು, ಅಥವಾ ಆ ರಾಜ್ಯವೇ ರಾಮನಿಗೆ ಸೇರುತ್ತದೆ. ಹೀಗಿರುವಾಗ ಅಶ್ವಮೇಧದ ಕುದುರೆಯು ಅಯೋಧ್ಯೆಗೆ ಹಿಂತಿರುಗಿರುತ್ತದೆ. ಈ ಸಮಯದಲ್ಲಿ ಅದು ಲವಕುಶರಿರುವ ಮಹರ್ಷಿಯ ಆಶ್ರಮಕ್ಕೆ ಬರುತ್ತದೆ. ಸುತ್ತಲೂ ಸೊಂಪಾದ ಹಸಿರು ಹುಲ್ಲನ್ನು ಕಂಡು ಕುದುರೆ ಈ ಕಡೆ ಬರುತ್ತದೆ. ಆದರೆ ಕುದುರೆಯನ್ನು ನೋಡಿದ ಲವಕುಶರ ಅದರ ಮೇಲೆ ಬರೆದಿರುವ ಶಾಸನ, ಆ ಕುದುರೆಯನ್ನು ಲವ ಮೊದಲು ಕಟ್ಟಿಹಾಕ್ತಾನೆ. ಬಾಲಕನೊಬ್ಬ ಕುದುರೆಯನ್ನು ಮರಕ್ಕೆ ಕಟ್ಟಿದ್ದನ್ನು ಕಂಡು ಅಲ್ಲಿಗೆ ಸೈನಿಕರು ಬರ್ತಾರೆ. ಸೈನಿಕರಿಗೆ ಕೋಪ ಸಹ ಬರುತ್ತದೆ. ಕುದುರೆಯನ್ನು ಬಿಡುವಂತೆ ಆದೇಶ ಮಾಡ್ತಾನೆ. ಆದರೆ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಹಠ ಮಾಡ್ತಾರೆ. ಆಗ ಸೈನಿಕನೇ ಕುದುರೆಯನ್ನು ಬಿಚ್ಚಲು ಹೋಗ್ತಾನೆ. ಇದಕ್ಕೆ ಕೋಪಗೊಂಡ ಲವ ಸೈನಿಕರ ಮೇಲೆ ಬಾಣಗಳನ್ನು ಹೂಡ್ತಾನೆ. ಇದಕ್ಕೆ ಸೈನಿಕರು ಸಹ ಬಾಣ ಪ್ರಯೋಗ ಮಾಡ್ತಾರೆ. ಶತ್ರುಘ್ನ ಜೊತೆ ಸಹ ಯುದ್ಧವಾಗುತ್ತದೆ. ಶತ್ರುಘ್ನ ಗಾಯಗೊಂಡು ಅಯೋಧ್ಯೆಗೆ ಹೋಗ್ತಾನೆ. ರಾಮನಿಗೆ ಈ ವಿಚಾರ ತಿಳಿಸಿದ ವಾಲ್ಮೀಕಿಗಳು, ಈ ವಿಚಾರವು ಶ್ರೀರಾಮನಿಗೆ ತಿಳಿಯುತ್ತದೆ. ಪಾಲಕರಿಂದ ಸಹೋದರರ ಗಾಯಗೊಂಡಿದ್ದು ಕೇಳಿ ಭಯ ಬೀಳ್ತಾನೆ. ನಂತರ ಲಕ್ಷ್ಮಣನನ್ನು ಕಳುಹಿಸುತ್ತಾನೆ. ಲಕ್ಷ್ಮಣನೊಂದಿಗೆ ಯುದ್ಧ ಮಾಡಿದ ಕುಶನು ಲಕ್ಷ್ಮಣನನ್ನು ಸೋಲಿಸಿ ಬಿಡುತ್ತಾನೆ. ಇದರ ನಂತರ ಭರತ, ಹನುಮಂತ, ಜಾಂಬವಂತರು ಲವಕುಶರೊಂದಿಗೆ ಹೋರಾಡಿ ಸೋಲನ್ನು ಒಪ್ಪಿಕೊಳ್ತಾರೆ. ಈ ಎಲ್ಲ ಘಟನೆಗಳ ನಂತರ ರಾಮ ಆ ಜಾಗಕ್ಕೆ ಬರುತ್ತಾನೆ. ಅದೇ ಸಮಯದಲ್ಲಿ ವಾಲ್ಮೀಕಿಗಳು ಸಹ ವಿಚಾರ ತಿಳಿಯುತ್ತದೆ. ಯುದ್ಧ ನಡೆಯುತ್ತಿರುವ ಕಡೆ ಬಂದು ರಾಮನಿಗೆ ಈ ಲವಕುಶರ ಜನನದ ವಿಚಾರವನ್ನು ಹೇಳುತ್ತಾರೆ. ಆಗ ರಾಮನಿಗೆ ಈ ಇಬ್ಬರು ಬಾಲಕರು ತನ್ನ ಮಕ್ಕಳು ಎಂದು ತಿಳಿದು ಸಂತೋಷ ಹಾಗೂ ಆಶ್ಚರ್ಯವಾಗುತ್ತದೆ. ಹೀಗೆ ರಾಮ ತನ್ನ ಮಕ್ಕಳನ್ನು ಭೇಟಿ ಮಾಡುತ್ತಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.